ಹೊಸ ಬಸ್ಗೆ ಚಾಲನೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೊಸ ಬಸ್ ಮತ್ತು ಬೊಲೋರೋ ವಾಹನಗಳಿಗೆ ಚಾಲನೆ ನೀಡಿದರು. ಹಿರಿಯ ಅಧಿಕಾರಿಗಳಿದ್ದಾರೆ. ಒಂದು ಪ್ರಾಮುಖ್ಯತೆ ಹೊಂದಿರುವ ಘಟ್ಟಲು ನಮ್ಮ ಎಲ್ಲ ನರ್ವ್ ಸೆಂಟರ್ ಆಪರೇಷನ್ ನರ್ವ್ ಸೆಂಟರ್ ಆಗಿರುತ್ತೆ. ಇಂಥ ಘಟ್ಟ ನಮ್ಮ ಘನ ಸರ್ಕಾರ ವತಿಯಿಂದ ಎಲ್ಲ ಘಟಕಗಳಿಗೆ ಜೀಪುಗಳನ್ನು ಘಟಕಗಳೇ ಅವರ ಕಾರ್ಯವನ್ನು ಸುಗಮಗೊಳಿಸುವ ದೃಷ್ಟಿಕೋನದಿಂದ ಜೀಪುಗಳನ್ನು ಕೊಡುವುದು ಮತ್ತು ಇದೇ ರೀತಿ ತರಬೇತಿ ಕೇಂದ್ರಕ್ಕೆ 3 ಹೊಸ ತರಬೇತಿ ವಾಹನಗಳನ್ನು ಮತ್ತು ಡಿಸೈನ್ ವಾಹನಗಳನ್ನು ಕೊಡುವ ಕಾರ್ಯಕ್ರಮ ಇದಾಗಿರುತ್ತೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ದಯವಿಟ್ಟು ಆಗಮಿಸಿರ್ತಾರೆ. ಅವರಿಗೆ ಸಂಸ್ಥೆ ಪರವಾಗಿ, ಸಮ್ಮೇಳನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಸಮಾರಂಭದ ಒಂದು ಕಾರಣೀಭೂತ ಅಂತ ಹೇಳಬಹುದು ನಮ್ಮ ನೆಚ್ಚಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಜಿ ಸತ್ಯವತಿ ಸರ್ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರೂ ಸಹ ಸಂಸ್ಥೆ ಪರವಾಗಿ, ಸಮ್ಮೇಳನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಈ ಸಮಾರಂಭದ ಅವರು ಮಾತ್ರ 10 ಕೊಟ್ಟಿದ್ದೀವಿ, ಇನ್ನೂ ಜಾಗ ಇದೆ. ಅದು ಕೆಲವು ರೇಟು ಕಡಿಮೆ ಕೋರ್ಟ್ ಮಾಡಿದ್ದರಿಂದ ಅದನ್ನು ಮಂಡಳಿಯಲ್ಲಿ ಮಂಡಳಿಗೆ ಮುಂಚೆನೇ ನಮ್ಮ ಯಾವ ಸಂಸ್ಥೆ ನಮ್ಮದು ಸಿಪಿಸಿನಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಯಾಕೆಂದರೆ ನಮಗೂ ಕೂಡ ನಮ್ಮ ಜಾಗಕ್ಕೆ ತಕ್ಕನಾಗೆ ನಮಗೂ ಕೂಡ ಬಾಡಿಗೆ ಬರಬೇಕು. ಆ ಕಾರಣದಿಂದ ಅವರು ಕಡಿಮೆ ಕೋರ್ಟ್ ಮಾಡಿದ್ದರಿಂದ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಈಗ ತಕ್ಷಣಕ್ಕೆ 10 ಕೊಟ್ಟಿದ್ದಾರೆ. ಬರೀ ನಮ್ಮ ಭಾರತ್ ಪೆಟ್ರೋಲಿಯಂ ಮತ್ತು ಇದಕ್ಕೆ ಮಾತ್ರ ಹಿಂದೂಸ್ತಾನಕ್ಕೆ ಮಾತ್ರ ನಾವು ಕೊಡೋದು, ಬೇರೆ ಯಾರು ಕೊಡೋದಿಲ್ಲ. ಮತ್ತು ಈ ಲಾಜಿಸ್ಟಿಕ್ಸು ಇದೆ ನಮ್ಮಲ್ಲಿ, ಲಾಜಿಸ್ಟಿಕ್ಸು ಅದು ಇನ್ನೂ ಹೆಚ್ಚುವರಿಯಾಗಿ ಒಂದು 20 ಟನ್ ಸಾಮರ್ಥ್ಯದ 10 ವೆಹಿಕಲ್ ತಗೊಳ್ಳೋಕ್ಕೆ ಪ್ರಸ್ತಾವನೆ ಬಂದಿತ್ತು. ಅದನ್ನು ಕೂಡ ಅನುಮೋದನೆ ಮಾಡಿದ್ದೀವಿ. ಈ ಲಾಜಿಸ್ಟಿಕ್ಕನ್ನು ಕೂಡ ನಮಗೆ ಲಾಭ ಬರುತ್ತೆ, ಲಾಭ ಇನ್ನೊಂದು ಕೂಡ ಬರುತ್ತೆ. ಮತ್ತು ಪ್ರತಿಷ್ಠಿತ ವಾಹನಗಳು 44 ಹವಾನಿಯಂತ್ರಣ ರಹಿತ ನಾನ್ ಎಸಿ ಮತ್ತು 4 ಹವಾನಿಯಂತ್ರಿತ ಎಸಿ ಸ್ಲೀಪರ್ ವಾಹನಗಳನ್ನು ತಗೋಬೇಕು ಕೂಡ ಪರ್ಮಿಷನ್ ಕೊಟ್ಟಿದ್ದೀವಿ. ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಹಾನಗರ ಸಾರಿಗೆ ಸಂಸ್ಥೆ ಪಾಲಿಕೆ ಅಂತಲೇ ಬರುತ್ತೆ. ನೌಕರರು ಈ ಅಪಘಾತ ಆದಂಥ ಸಂದರ್ಭದಲ್ಲಿ ಅಥವಾ ಅಪಘಾತ ಆಗಿ ಮೃತಪಟ್ಟಿರ್ತಾರೆ ಅಥವಾ ಅಂಗವೈಕಲ್ಯ ಆಗಿರುತ್ತೆ ಮತ್ತು ಈ ವೇತನ ತಗೊಳ್ಳೋದಕ್ಕೆ ಇದೆಲ್ಲ ಸಮಸ್ಯೆ ಆಗಿರ್ತದೆ. ಅದಕ್ಕೆ ಅವರು ಯಾವ ಬ್ಯಾಂಕಲ್ಲಿ ಖಾತೆ ಹೊಂದಿರ್ತಾರೋ ಅಲ್ಲೇ ತಗೊಳ್ಳಿ ಮತ್ತು ರೆಸ್ಟ್ರಿಕ್ಷನ್ ಇತ್ತು ಕೆಲವೇ ಬ್ಯಾಂಕಲ್ಲಿ.